ಸ್ನೇಹಿತರುಗಳೇ, ಶುಭೋದಯ. ನಾನು ನಿಮ್ಮ ಶ್ರೀರಿನಡಿ ಶ್ರೀರಂಗ ಚಾನಲ್ ಮಲೆಬೆನ್ನೂರಿಗೆ ಸ್ವಾಗತಿಸ್ತಾ ಇದ್ದೀನಿ. ನಾಳೆಯ ಗೌರಿ ಗಣೇಶ ಹಬ್ಬಕ್ಕಾಗಿ ನಮ್ಮ ಸ್ನೇಹಿತ ರಾಮು ಅವರು ಇಲ್ಲಿ ಒಂದು ಗೋಡನಲ್ಲಿ ಗಣಪತಿಗಳ ಮೂರ್ತಿಗಳನ್ನು ಮಾಡ್ತಾಯಿದ್ರು. ಆಲ್ಮೋಸ್ಟ್ ಎಲ್ಲ ಮುಗಿತಗಳು ಕೂಡ ಬಂದಿವೆ ಇಲ್ಲಿ ಕೆಲವೊಂದು ಗಣಪತಿಗಳು ಇಲ್ಲಿ. ಮತ್ತು ನಮ್ಮ ಕಾಳಿಕಾದೇವಿ ಸಮುದಾಯ ಭವನದಲ್ಲಿ ನಮ್ಮ ಸ್ನೇಹಿತ ಬ್ರಹ್ಮ ಅವರು, ಬ್ರಹ್ಮಚಾರಿ ಅವರು ಕೂಡ ಅಲ್ಲಿ ಮಾಡ್ತಾಯಿದ್ದಾರೆ. ಇವರ ಅಣ್ಣ ತಮ್ಮಂದರು ಅಲ್ಲಿ ನಡೀತಾ ಇದೆ. ಇಲ್ಲಿಯ ಒಂದು ದೃಶ್ಯ ನಮ್ಮ ಕಲಭೈರವ ರಸ್ತೆ ಅಲ್ಲ ರಾಮವ್ರೆ, ಕಲ್ಲೇಶ್ವರ ದೇವಸ್ಥಾನದ ಹತ್ರ ಕಲಭೈರವ ರಸ್ತೆನ, ಕಲ್ಲೇಶ್ವರ ದೇವಸ್ಥಾನದ ಹತ್ರ ಇಲ್ಲಿ ರಾಮು ಅವರು ನಮ್ಮ ಸ್ನೇಹಿತರು ಅವರು ಮಾಡಿರುವಂಥ ಕೆಲವು ಗಣಪತಿಯ ಮೂರ್ತಿಗಳು ನೋಡಿ ಎಷ್ಟು ನಯನ ಮನೋಹರವಾಗಿವೆ ನಾಳೆಯ ಹಬ್ಬಕ್ಕಾಗಿ. ನಾವು ನಮ್ಮ ಮಲೆಬೆನ್ನೂರು ಪೇಟೆ ರಸ್ತೆಯಿಂದ ಮುಂದೆ ಬಂದರೆ ರಾಜಬೀದಿಯಲ್ಲಿ, ಇಲ್ಲಿ ಸ್ವಲ್ಪ ಒಳಗಡೆ ಬಂದರೆ ನಮ್ಮ ಕಲ್ಲೇಶ್ವರ ದೇವಸ್ಥಾನ ಹತ್ತಿರ ನಮ್ಮ ರಾಮು ಅವರು, ಇವರೇ ನಮ್ಮ ಸ್ನೇಹಿತರು ರಾಮು ಅವರು, ಇವರು ಮಾಡಿರೋದು ಇವರ ಕುಟುಂಬದವರಿಂದ. ರಾಮರ ಒಂದು ನಿಮಿಷ. ರಾಮವ್ರೇ, ನಾಳಿನ ಹಬ್ಬಕ್ಕಾಗಿ ಮತ್ತು ಈ ಬಾರಿಯ ಗೌರಿ ಗಣೇಶ ಹಬ್ಬದ ಬಗ್ಗೆ ತಾವು ಮಾಡಿರೋ ಇದಕ್ಕೆ ಒಂದು ನಾಲ್ಕು ಮಾತಾಡ್ತೀರಾ ರಾಮವ್ರೇ? ದಯವಿಟ್ಟು ಮಾತಾಡಿ. ನಾಳೆ ನಮಸ್ತೆ. ನಾಳೆ ಹಬ್ಬ ಶುಭಾಶಯಗಳು. ಗಣೇಶನ ಹಬ್ಬದ ವಿಚಿತ್ರ ಅಲಂಕಾರ ಇದರಲ್ಲಿ ಮಾಡ್ತಾ ಇರ್ತೇವೆ. ಈ ಸಲ ಒಂದು ಎಷ್ಟು ಮಾಡಿರ್ಬೋದು ರಾಮವ್ರೆ? ತಾವು ಸುಮ್ಮನೆ ಹೇಗೆ? ಒಂದು ಮೂವತ್ತಾಗಿದ್ದವ್ರೆ. ಮೂವತ್ತಾಗಿದ್ದಾರೆ. ಸಣ್ಣದು ಎಲ್ಲ ದೊಡ್ಡದೆಲ್ಲ ಸರಿ? ಹೌದಾ? ಆಯಿತು. ಏನಾದರೂ ಜನರಿಗೆ ಏನಾದರೂ ಗಣಪತಿ ದಿನ ಇದರದ್ದು ಏನಾದ್ರು ಮೆಸೇಜ್ ಕೊಡ್ತೀರಾ? ಏನು ಮೆಸೇಜ್ ಇದೆ ಅದಕ್ಕೆ ಒಳ್ಳೇದಾಗಲಿ, ಚೆನ್ನಾಗಿ. ಹಾಂ, ಥ್ಯಾಂಕ್ಸ್. ಧನ್ಯವಾದಗಳು ರಾಮವ್ರೆ. ಥ್ಯಾಂಕ್ಸ್.